ಊರಲ್ಲಿ ಹಂಗೇನಿಲ್ಲ ಬಸ್ಸಲ್ ಜಾಗ ಸಾಕಾಗಲ್ಲ ಟೋಪಲ್ ಕೂತು ಬೀಡಿ ಸೇತಾರೆ. ರಾಜ್ಯ ಸರ್ಕಾರವೇನೋ ಶಾಲಾ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡಲು ದೂರದ ಪ್ರದೇಶಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಪಾಸ್ ಕೊಟ್ಟಿದೆ. ಆದರೆ ಏನು ಮಾಡೋದು, ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜಿಗೆ ಬರಲು ಸರ್ಕಾರಿ ಬಸ್ಗಳೇ ಇಲ್ಲ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾರಿಗೆ ಸಂಸ್ಥೆಯ ಕತೆ ವ್ಯಥೆ. ಹೌದು, ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಬಾಗೇಪಲ್ಲಿ ತಾಲೂಕಿನ ಗ್ರಾಮಗಳಿಗೆ ಸರ್ಕಾರಿ ಬಸ್ಗಳ ಕೊರತೆಯಿಂದ ಪಟ್ಟಣಗಳಿಗೆ, ಶಾಲಾ ಕಾಲೇಜುಗಳಿಗೆ, ಇನ್ನಿತರ ಕೆಲಸಗಳಿಗೆ ಜನ ಬರಬೇಕಾದರೆ ಖಾಸಗಿ ವಾಹನಗಳ ಮೊರೆಯೊಂದೇ ದಾರಿ. ಜನರ ಅಸಹಾಯಕತೆ ಹಾಗೂ ಸಾರಿಗೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನೇ ಬಂಡವಾಳ ಮಾಡಿಕೊಂಡಿರುವ ಖಾಸಗಿ ಬಸ್ ಮಾಲೀಕರು ಇನ್ನಿತರ ವಾಹನಗಳು ಜನರನ್ನು ಕುರಿಗಳಂತೆ ತುಂಬಿ ಹಣ ಪೀಕುವ ಕೆಲಸ ಜೋರಾಗಿಯೇ ಮಾಡ್ತಿದ್ದಾರೆ. ನಿಯಮ ಮೀರಿ ಪ್ರಯಾಣಿಕರನ್ನು ಹೊತ್ತು ಸಂಚರಿಸುವ ಖಾಸಗಿ ವಾಹನಗಳು ಅನೇಕ ಬಾರಿ ಅವಘಡಕ್ಕೀಡಾಗಿ ಬಡಪಾಯಿಗಳ ಪ್ರಾಣ ಹೋಗುವಂತಾಗಿತ್ತು. ಅನಾಹುತ ಸಂಭವಿಸಿದ ಕೆಲ ದಿನಗಳ ಕಾಲ ಹೆಚ್ಚೆತ್ತುಕೊಳ್ಳುವ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಸಾರಿಗೆ ಇಲಾಖೆಗಳು ಬಳಿಕ ತಮ್ಮ ಪಾಡಿನಂತಿರೋದು ಖಾಸಗಿ ದರ್ಬಾರ್ ಜೋರಾಗಿ ವಿದ್ಯಾರ್ಥಿಗಳು ಅನ್ನೋದನ್ನು ನೆಕ್ಕಿಸದೆ ಪ್ರಯಾಣಿಕರನ್ನು ಟಾಪಲ್ಲಿ ಕೂರಿಸಿ ಅಪಾಯದಲ್ಲಿ ಸಂಚರಿಸುತ್ತಿವೆ. ವಿದ್ಯಾರ್ಥಿ ಎದುರಿಸಾಕಿದ್ದ ಸಮಸ್ಯೆ ಏನಂತ ಹೇಳಿದ್ರೆ ಬಸ್ ಸೌಲಭ್ಯ ಅನ್ನೋದು ಯಾವುದೇ ಕಾರಣಕ್ಕಿಲ್ಲ. ಎಲ್ಲ ಮಕ್ಕಳು ಗಡಿ ಭಾಗದಿಂದ ಹಳ್ಳಿ ಕಡೆಯಿಂದ ಬಡ ಮಕ್ಕಳು ಬರೋದ್ರಿಂದ ಎಲ್ಲರೂ ಸಾರಿಗೆ ಸೌಲಭ್ಯವನ್ನೇ ಅದ್ರ ಮೇಲೇ ಅವಲಂಬಿತವಾಗಿರ್ತಾರೆ. ಆದರೆ ಯಾವುದೇ ಕಾರಣಕ್ಕೆ ಇವತ್ತು ಸರ್ಕಾರ ಅನ್ನೋದು ಸರಿಯಾದ ಟೈಮ್ಗೆ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಟೈಮಿಗೆ ಕಾಲೇಜ್ ಟೈಮ್ ಏನಿರುತ್ತೋ ಆ ಟೈಮ್ಗೆ ಬಸ್ ಸೌಲಭ್ಯ ಒದಗಿಸಿಕೊಡದೇ ಇರೋ ಕಾರಣದಿಂದ ಖಾಸಗಿ ಬಸ್ಗಳ ಮೇಲೆ ಅವರು ಅವಲಂಬನೆ ಆಗಿ ಇವತ್ತು ಖಾಸಗಿ ಬಸ್ಗಳ ಮೇಲೆ ಅವ್ರು ಬರಬೇಕಾದ್ರೆ ಮೇಲೆ ಬರ್ತಾ ಇದ್ದಾರೆ, ಕುರಿಗಿಲ್ ಥರ ತುಂಬ್ಕೊಂಡ್ಬರ್ತಾ ಇದ್ದಾರೆ. ಜನರಿಗೆ ಆಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ಯಾವುದೇ ರೀತಿ ಒಂದು ವ್ಯಾಲ್ಯೂ ಇಲ್ಲ. ಇವತ್ತು ಅವರು ಶಿಕ್ಷಣ ಪಡಿಬೇಕಂತೇಳಿದ್ರೆ ಸರಿಯಾದ ಟೈಮ್ಗೆ ಬಂದ್ರೇ ಅವ್ರ ಕಾಲೇಜಲ್ಲಿ ಯಾವುದೇ ರೀತಿ ಶಿಕ್ಷಣ ಸೌಲಭ್ಯ ಅವ್ರಿಗೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅವ್ರಿಗೆ ಏನಾಗುತ್ತೆ ಅಂತೇಳಿದ್ರೆ ಇವತ್ತು ಬಸ್ ಸೌಲಭ್ಯ ಇಲ್ಲದೇ ಇರೋ ಕಾರಣದಿಂದ ಅವರು ಖಾಸಗಿ ಬಸ್ಗಳ ಮೇಲೆ ಬಂದೇ ಬರಬೇಕಾದ್ರೆ ಆಟೋಗಳಾಗಿರ್ಬೋದು, ಖಾಸಗಿ ಬಸ್ಗಳಾಗಿರ್ಬೋದು, ಆ ಬಸ್ಗಳ ಮೇಲೆ ಬರಬೇಕಾದ್ರೆ ಅವರು ಕುರಿಗಳ ಥರ ತುಂಬ್ಕೊಂಬರೋದ್ರಿಂದ ಅವರಿಗೆ ಅಪಘಾತಗಳಾಗುವಂಥ ಸಂಭವಗಳು ತುಂಬ ಹೆಚ್ಚೆತ್ತ ಜಾಸ್ತಿ ಆಗ್ತವೆ. ಇದರಿಂದ ಅವರು ಸರ್ಕಾರ ಗಮನ ಯಾವುದೇ ರೀತಿ ಗಮನ ಹರಿಸ ಆರ್ ಟಿ ಓ ಅಧಿಕಾರಿಗಳಾಗಿರ್ಬೋದು, ಈ ಡಿಪೋ ಮ್ಯಾನೇಜರ್ ಆಗಿರ್ಬೋದು, ಶಿಕ್ಷಣ ಅಧಿಕಾರಿಗಳಾಗಿರ್ಬೋದು, ಇದನ್ನೆಲ್ಲ ನೋಡ್ತಾ ಇಲ್ಲ. ಯಾವುದೇ ರೀತಿ ಯಾವುದೇ ಸಂಘಟನೆ ಅದ್ರ ಬಗ್ಗೆ ಏನಾದರೂ ಎಚ್ಚರಿಕೆ ನೀಡಿದಾಗ ಮಾತ್ರ ಒಂದೆರಡು ಸ್ವಲ್ಪ ದಿನಗಳ ಕಾಲ ಮಾತ್ರ ಅದ್ರ ಬಗ್ಗೆ ವ್ಯವಸ್ಥೆ ಮಾಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಆದರೆ ಒಂದು ಮೂರು ನಾಲ್ಕು ದಿನ ಮಾತ್ರ ಆ ರೀತಿ ವ್ಯವಸ್ಥಿತವಾಗಿ ನಡೆಸ್ಕೊಡ್ತಾರೆ, ಮತ್ತೆ ನಾಲ್ಕನೇ ದಿನಕ್ಕೆ ಮಾಡ್ತಾ ರೀತಿ. ಮಧುಶ್ರೀ, ನಾನು ಚಿಕ್ಕಬಳ್ಳಾಪುರ ಕಾಲೇಜ್ ಕೆಂಪೇಗೌಡ ಲಾ ಕಾಲೇಜ್ನಲ್ಲಿ ಲಾ ಓದ್ತಿದ್ದೀನಿ. ನಾನು ಡೈಲಿ ಮನೆಯಿಂದ ಕಾಲೇಜ್ಗೆ ಟ್ರಾವೆಲ್ ಮಾಡೋದು. ಈ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಿಂದ ಬಸ್ಗಳ ಸಂಖ್ಯೆ ತುಂಬ ಕಡಿಮೆ ಆಗಿದೆ. ಸ್ಟೂಡೆಂಟ್ಸ್ಗೆ ಪಾಸ್ಗಳನ್ನ ತುಂಬ ಮಾಡ್ಕೊತಾರೆ, ಸಾವಿರಾರು ಪಾಸ್ಗಳನ್ನ ಇದೆ. ಅದರಲ್ಲೂ ಚಿಕ್ಕಬಳ್ಳಾಪುರದಲ್ಲಿ ಎಷ್ಟೋ ಕಾಲೇಜ್ಗಳಿದ್ದಾವೆ, ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ, ಪಾಸ್ಗಳನ್ನ ಮಾತ್ರ ಮಾಡಿಕೊಟ್ಟಿದ್ದಾರೆ, ಬಸ್ಗಳನ್ನ ಮಾತ್ರ ಬಿಡ್ತಿಲ್ಲ. ಈ ದಿಗ್ಗೂರಳ್ಳಿ ಮುನ್ನ ಆಗಿದ ಇನ್ಸಿಡೆಂಟಲ್ಲಿ ಎಷ್ಟೋ ಸ್ಟೂಡೆಂಟ್ಸು ಬಸ್ ಸ್ಟಾಪ್ನಲ್ಲಿ ಟ್ರಾವೆಲ್ ಮಾಡುವಾಗ ಬಿದ್ದು ಗಾಯಗಳನ್ನ ಮಾಡ್ಕೊಂಡಿದ್ದಾರೆ. ಡಿಪೋದವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಅವರು ಬಾರೇ ದಿನ ಬಸ್ಗಳನ್ನ ಬಿಡ್ತಾರೆ, ಎರಡು ದಿನ ಬಿಡ್ತಾರೆ, ಮೂರನೇ ದಿನ ಬಿಡ್ತಾರೆ, ಮತ್ತು ತಲಕ್ಷಿದ್ದ ಸೇಮ್ ಆಗುತ್ತೆ, ಬಸ್ಗಳು ಇರೋಲ್ಲ. ನಾವು ಎಷ್ಟು 9:30 ಕಾಲೇಜ್ಗಳಿಗೆ 10:00 ಬರ್ತೀವಿ, 10 ಗಂಟೆ ಕಾಲೇಜಿಗೆ 11 ಗಂಟೆಗಳಿಗೆ ಬರ್ತೀವಿ, ಮತ್ತು ಸಂಜೆ ಮನೆಗೆ ಹೋಗೋದು ತುಂಬ ತಡವಾಗ್ತಿದೆ. ಈ KSRTC ಅವರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ಬಸ್ಗಳನ್ನ ಮಾತ್ರ ಬಿಡ್ತಾರೇ ಇಲ್ಲ. ಈ ಇಂಟರ್ಸ್ಟೇಟ್ ಬಸ್ಗಳಿಗೆ ತುಂಬ ಹೋಗುತ್ತೆ. ಈ ಟಿಕೆಟ್ ತೊಗೊಳ್ಳೋರು ಆರಾಮಾಗಿ ಕುತ್ಕೊಂಡು ಟ್ರಾವೆಲ್ ಮಾಡ್ತಾರೆ, ಸ್ಟೂಡೆಂಟ್ಸ್ನ ಮಾತ್ರ ಅಲೋ ಮಾಡಲ್ಲ. ಕೇಳಿದ್ರೆ ಇಂಟರ್ಸ್ಟೇಟ್ ಬಸ್ ಇದು, ಸ್ಟೂಡೆಂಟ್ ಪಾಸ್ ಅಲೋ ಇಲ್ಲ ಅಂತಾರೆ. ಪಾಸ್ಗಳನ್ನ ಎಷ್ಟು ಮಾಡಿಕೊಡ್ತಿದ್ದಾರಲ್ವ ಅದೇ ಥರ ಬಸ್ಗಳನ್ನ ಬಿಡಬೇಕು. ವಿದ್ಯಾರ್ಥಿಗಳು ಓಡಾಡೋದೇ ಬೆಳಿಗ್ಗೆ 9 ಗಂಟೆ ಆ ಟೈಮಲ್ಲಿ, ಮತ್ತು ಸಂಜೆ 4 ಗಂಟೆ ಆ ಟೈಮಲ್ಲಿ, ಆ ಟೈಪ್ನಲ್ಲಿ ಬಸ್ಗಳನ್ನ ಬಿಡಬೇಕು.
ತುಂಬ ತೊಂದರೆ ಆಗ್ತಿದೆ ಅಂತ ಹೇಳಿಬಿಟ್ಟು ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಹೇಳ್ತೀವಿ, ಬಸ್ಗಳ ಸಂಖ್ಯೆನ ಹೆಚ್ಚಳ ಮಾಡಿ ಅಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಇನ್ನು ಸರ್ಕಾರ ವಿದ್ಯಾರ್ಥಿಗಳಿಗೆ ಪಾಸ್ ಕೊಡ್ತಿದೆ, ಆದರೆ ಬಸ್ ವ್ಯವಸ್ಥೆ ಇಲ್ಲದೆ ವಿಧಿ ಇಲ್ಲದೆ ಖಾಸಗಿ ಬಸ್ಗಳಲ್ಲಿ ಕಿಕ್ಕಿರುವ ಜನಸಂದಣಿಯಲ್ಲೇ ಹಣ ಕೊಟ್ಟು ಸಂಚರಿಸಬೇಕು. ಸರ್ಕಾರಿ ಸಾರಿಗೆ ವ್ಯವಸ್ಥೆ ಮಾಡಲು ಸರ್ಕಾರದ ಬೊಕ್ಕಸಕ್ಕೆ ಆದಾಯ ತಂದುಕೊಡುವ ಕೆಲಸ ಮಾಡಬೇಕಾದ ಸಾರಿಗೆ ಅಧಿಕಾರಿಗಳು ಖಾಸಗಿಯವರ ಜೊತೆಗೆ ಶಾಮೀಲಾಗಿದ್ದಾರೆಂಬ ಮಾತುಗಳೂ ಇವೆ. ಇವೆಲ್ಲದರ ನಡುವೆ ಈ ಸುದ್ದಿ ಬಂದಮೇಲೂ ಇಲಾಖಾ ಅಧಿಕಾರಿಗಳು ಮಾಡೋದು ಅದೇ ಕೆಲಸ ಅನ್ನೋದು ನೋವಿನ ಸಂಗತಿ. ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕತೆ ಹೆಂಗಾಗಿದೆ ಅಂದರೆ, ಖಾಲಿ ತಟ್ಟೆ ಕೊಟ್ಬಿಟ್ಟು ಊಟ ಕೊಡ್ತಾರೆ, ತಟ್ಟೆ ಹಾಕೊಂಡು ಓಡಾಡಿ ಅಂತ ಎಲ್ಲರಿಗೂ ಸಾವಿರಾರು ಪಾಸ್ಗಳನ್ನ ಬಿಟ್ಟಿಯಾಗಿ ಕೊಡ್ತಾ ಇದ್ದಾರೆ. ಬಟ್ ಪಾಸ್ಗಳಿಗೆ ಕಂಡು ಜನಗಳು ಏನು ಮಾಡಬೇಕು ಅಂತ ಅರ್ಥ ಆಗ್ತಲ್ಲ, ಸ್ಟೂಡೆಂಟ್ಸ್ ಏನು ಮಾಡಬೇಕು ಅಂತ ಅರ್ಥ ಆಗ್ತಲ್ಲ. ಓಡಾಡೋಕ್ಕೆ ಬಸ್ ಇಲ್ಲ, ಹುಡುಗರು ಓಡಾಡೋದು ಯಾವಾಗ ಬೆಳಗ್ಗೆ 7 ಗಂಟೆಗೆ ಬಿಟ್ಟರೆ 9 ಗಂಟೆವರೆಗೂ ಕ್ಲಾಸ್ ಟೈಮಿಂಗ್ಸಲ್ಲಿ ಓಡಾಡ್ತಾರೆ, ಮತ್ತು ಹುಡುಗರು ಓಡಾಡೋದಾಗ ಸಾಯಂಕಾಲ 4 ಗಂಟೆ ಕ್ಲಾಸ್ ಬಿಟ್ಟರೆ 5 ಗಂಟೆವರೆಗೂ ಓಡಾಡ್ತಾರೆ. ಆದರೆ ಬೆಳಗ್ಗೆ 4 ಗಂಟೆ 9 ಗಂಟೆಗೆ ಬಸ್ಸಸ್ ಇರೋಲ್ಲ, ಸಾಯಂಕಾಲ 4 ಗಂಟೆಗೆ ಬಸ್ಸಸ್ ಇರೋಲ್ಲ. ಹೋಗೋ ಬಸ್ಗಳಲ್ಲಿ ಇಂಟ್ರೆಸ್ಟೇಟು ನಮ್ಮ ಇನ್ನು ಇರೋ ಬಸ್ಗಳು ಯಾವ ಅಂತ ಅರ್ಥ ಆಗ್ತಾಯಿಲ್ಲ. ಇಂಟ್ರೆಸ್ಟೇಟಲ್ಲಿ ಬಸ್ ಪಾಸ್ ಅಲೋ ಮಾಡಲ್ಲ ಅಂತಾರೆ, ಫ್ರೀಯಾಗಿ ಪಾಸ್ ಕೊಟ್ಟಿದ್ದೀನಿ ಅಂತಾರೆ. ಇಂಟ್ರೆಸ್ಟೇಟಲ್ಲಿ ನಿಮ್ಗೆ ಬಸ್ ಪಾಸ್ ಅಲೋ ಮಾಡ್ದಿರೋ ಇದ್ದರೆ ನೀನು ಅಟ್ಲೀಸ್ಟ್ ಓಕೆ, ನಿಮಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ನಿಮಗೆ ಲಾಭ ಬೇಕು, ಅವ್ರ ಟಿಕೆಟ್ ಬರೋನ್ ಹಚ್ಕೊಳ್ರಿ. ಅಟ್ಲೀಸ್ಟ್ ಒಂದೊಂದು ಇಂಟ್ರೆಸ್ಟೇಟ್ ಬಸ್ಸಲ್ಲಿ ಒಂದು 20-20 ಪಾಸ್ ಇರೋ ವಿದ್ಯಾರ್ಥಿಗಳನ್ನ ಹಚ್ಕೊಂಡ್ರೆ ಬಂದು ಕಾಲೇಜ್ ಟೈಮಿಗೆ ತಲುಪ್ತಾರೆ. ನೀವು ಕೊಟ್ಟರೋ ಪಾಸ್ಗೂ ಒಂದು ಪುರುಷಾರ್ಥ ಪುಣ್ಯಾರ್ಥ ಏನೋ ಸಿಗುತ್ತೆ. ಈಗ ಹೆಂಗಾಗಿದೆ ಅಂದರೆ ಬರೋದು ಇವಾಗ ಬಸ್ಸುಗಳು ಟೈಮ್ ಕರೆಕ್ಟಾಗಿ ನೀವು ಕೊಡ್ತಾ ಇಲ್ಲ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯವರು ನಿಮ್ಗೆ ಬಸ್ಸುಗಳು ಕೊಡ್ತಾ ಇಲ್ಲ. ಸೊ ವಿದ್ಯಾರ್ಥಿಗಳು ಟೈಮ್ ಕರೆಕ್ಟಾಗಿ ಕಾಲೇಜಿಗೆ ಬರಬೇಕು, ಅವ್ರೇನು ಮಾಡ್ತಾರೆ ಟಾಪ್ ಸರ್ವಿಸ್ನ ಇಟ್ಕೊಂತಾರೆ. ಟಾಪ್ ಸರ್ವಿಸ್ ಏನು, ಯಾವ್ಯಾವ ಪ್ರೈವೇಟ್ ಬಸ್ಗಳು ಅವ್ನು ಯಾವನಿಗೆ ಇನ್ಸೂರೆನ್ಸ್ ಇದೆಯೋ ಗೊತ್ತಿಲ್ಲ, ಅವನಿಗೆ ಪರ್ಮಿಟ್ ಇದೆಯೋ ಗೊತ್ತಿಲ್ಲ, ಪ್ರೈವೇಟ್ ಬಸ್ಗಳು ಮಾತ್ರ ಓಡ್ತಾನೆ ಇದೆ. ಬೆಳಗ್ಗೆ ಮೇಲೆ ತುಂಬಿಸ್ಕೊಂಡು ಒಳ್ಳೆ ಈ ಜೇನೋಣ ತುಂಬ್ಕೊಂಡು ತುಂಬ್ಕೋತಾರೆ, ಒಳಗಡೆ ಜನಗಳಲ್ಲಿ ಇದ್ದಂಗಿರ್ತಾರೆ, ಮೇಲೆ ಜನಗಳು ಸ್ವಲ್ಪ ಹೆಚ್ಚು ಕಮ್ಮಿ. ನಿಮಗೆಲ್ಲ ಗೊತ್ತಾಯಿದೆ ದಿಬ್ಬರಳ್ಳಿ ರೂಟಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಬಿದ್ದು ಏಟ್ ಮಾಡ್ಕೊಂಡಿರೋದು, ಬಾಗೇಪಲ್ಲಿ ರೂಟಲ್ಲೂ ಬಿದ್ದು ಏಟ್ ಮಾಡ್ಕೊಂಡಿರೋದು. ಸೊ ಒಬ್ಬ ಹುಡುಗ ಬಿದ್ದಿದ ತಕ್ಷಣ ಒಂದು ನ್ಯೂಸ್ ಬಂದಿದ ತಕ್ಷಣ ಎಲ್ಲ ಆರ್ ಟಿ ಓ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಫುಲ್ ಎಚ್ಚೆತ್ಕೊಳ್ತೀರ, 3 ದಿನ ಫುಲ್ಲು ರೌಂಡ್ಸ್ ಹಾಕ್ತೀರ. ಸೊ ಮತ್ತೆ ಅದೇ ಅಯ್ಯರಾಮ್ ಗಯಾರಾಮ್ ಸೊ ಬಂದಿದ್ದಾನೆ, ಭಯ ಬೀಳಿಸಿದ್ದಾನೆ. 3 ದಿನ ಆದಮೇಲೆ ಮತ್ತೆ ಅದೇ ಟಾಪ್ ಸರ್ವಿಸು, ಅದೇ ಗೌರ್ಮೆಂಟ್ ಬಸ್ ಸರ್ವಿಸ್ ಇರಲ್ಲ, ಬಸ್ ಪಾಸ್ ಸಮಸ್ಯೆಗಳು ಹಿಂಗೆ ಇರ್ತವೆ. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ನಿಜವಾಗ್ಲೂ ಅರ್ಥ ಮಾಡಿಕೊಂಡುವಂಥ ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು ಯಂತ್ರಾಂಗ, ಸೊ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು. ಈ ಟಾಪ್ ಸರ್ವಿಸ್ ಏನು ನಡೀತಿದೆ ಅದು ಪ್ರೈವೇಟ್ ಬಸ್ ಅವ್ರು ತಪ್ಪು ಅಲ್ಲ, ಅವ್ರು ಯಾಕಂದ್ರೆ ಅವ್ರು ಪ್ಲಾನ್ ಕರೆಕ್ಟಾಗಿ ವಿದ್ಯಾರ್ಥಿಗಳು ಹೋಗೋ ಟೈಮ್ಗೆ ಹಿಡ್ಕೊಂತಾರೆ. ನೀವು ಬಸ್ ಪಾಸ್ ಇನ್ನೇನು ಕೊಡ್ತೀರಿ, ಎಲ್ಲರೂ ಬಸ್ ಪಾಸ್ಗಳೆಲ್ಲ ವಾಪಸ್ ತೊಗೊಂಬಿಡಿ, ಕನ್ಸೆಷನಲ್ ಸುಮ್ಮನೆ ಟಿಕೆಟ್ ತೊಗೊಂಬಿಡಿ ಹೋಗಿ ವಿದ್ಯಾರ್ಥಿಗಳು, ಅವಾಗಾದರೂ ಬಸ್ಸುಗಳು ಕೊಡ್ತೀರಾ, ವಿದ್ಯಾರ್ಥಿಗಳು ಯೂಸ್ ಮಾಡ್ಕೊಂತಾರೆ, ಏನು ಕೊಡ್ತೀರಾ ಫ್ರೀ ಬಸ್ ಪಾಸ್ ಅಂತ ನಿಮ್ಗೆ ಅದು ಅರ್ಥ ಆಗ್ತಿಲ್ಲ. ಸೊ ಕೂಡಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು, ಮತ್ತು ಟಾಪ್ ಸರ್ವಿಸನ್ನು ನಿಲ್ಲಿಸೋದಕ್ಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಬೇಕು ಅಂತ. ಒಟ್ಟಿನಲ್ಲಿ ನಿಯಮ ಮೀರಿ ಸಂಚರಿಸುವ ಖಾಸಗಿ ವಾಹನಗಳಿಗೆ ಕಡಿವಾಣ ಹಾಕಬೇಕಾದ ಸಾರಿಗೆ ಇಲಾಖೆ ಹೆಚ್ಚೆತ್ತು, ಕ್ರಮದ ಜೊತೆಗೆ ಬಸ್ಗಳ ವ್ಯವಸ್ಥೆ ಮಾಡಿ ಜನರಿಗೆ ಸರ್ಕಾರಿ ಬಸ್ ಸೇವೆ ಉಪಯೋಗಿಸುವಂತೆ ಅರಿವು ಮೂಡಿಸುವ ಕೆಲಸವನ್ನು ಮಾಡಬೇಕಿದೆ. ಜೊತೆಗೆ ಜವಾಬ್ದಾರಿ ಹೊತ್ತ ಸಾರಿಗೆ ಸಚಿವ ಬಿ ಶ್ರೀರಾಮುಲು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಎಚ್ಚೆತ್ತು ಖಾಸಗಿ ದರ್ಬಾರ್ಗೆ ಬ್ರೇಕ್ ಹಾಕಿ ಜನರ ಜೀವ ಉಳಿಸೋ ಕೆಲಸ ಮಾಡಬೇಕಿದೆ. ಸುಬ್ಬು, MMTV ನ್ಯೂಸ್, ಬಾಗೇಪಲ್ಲಿ.